ಮಕರ ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ಬೆಂಗಳೂರಿನ ಗುಹಾಂತರ ದೇಗುಲದಲ್ಲಿ ನಡೆಯಲಿದೆ ಅದ್ಭುತ ಚಮತ್ಕಾರ. ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಸಂಕ್ರಾಂತಿಯಂದು ಈ ಕೌತುಕ ನಡೆಯುತ್ತೆ. ಕೌತುಕವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಜನ ಕೂಡ ಕಾತರರಾಗಿದ್ದಾರೆ. ಗವಿ ಗಂಗಾಧರನಿಗೆ ನಮಿಸಿ ಪಥವನ್ನ ಇವತ್ತು ಸೂರ್ಯದೇವ ಬದಲಾಯಿಸಲಿದ್ದಾನೆ. ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪಥ ಬದಲಾವಣೆಯನ್ನ ಮಾಡಲಿದ್ದಾನೆ ಸೂರ್ಯ. ಪಥ ಬದಲಾವಣೆಗೂ ಮುನ್ನ ಶಿವಲಿಂಗವನ್ನ ಸೂರ್ಯದೇವ ಸ್ಪರ್ಶಿಸಲಿದ್ದಾನೆ. ಈ ಕೌತುಕವನ್ನ ಕಾಣುವುದಕ್ಕೂ ಕೂಡ ಭಕ್ತಾದಿಗಳು ಬರ್ತಾರೆ. ಸಂಜೆ 5:20 to 5:28 ಸಮಯದಲ್ಲಿ ಸೂರ್ಯ ಶಿವನಿಗೆ ಪೂಜೆಯನ್ನ ಸಲ್ಲಿಸ್ತಾನೆ. ಒಟ್ಟು 8 ನಿಮಿಷದ ಒಳಗೆ ಶಿವನನ್ನ ಸೂರ್ಯದೇವ ಸ್ಪರ್ಶವನ್ನ ಮಾಡಲಿದ್ದಾನೆ. ಸೂರ್ಯ ಶಿವನನ್ನ ಸ್ಪರ್ಶಿಸುವ ವೇಳೆ ದೇಗುಲಕ್ಕೆ ಯಾರಿಗೂ ಕೂಡ ಪ್ರವೇಶ ಇರುವುದಿಲ್ಲ. ಹೊರಭಾಗದಲ್ಲಿ ಎಲ್ಇಡಿ ಸ್ಕ್ರೀನ್. ಟೈಲರಿಂಗ್ ಕಲಿಯೋದಕ್ಕೆ 1,000 ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ, 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ, ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ. ಅಳವಡಿಕೆ ಮಾಡಲಾಗುತ್ತೆ ಅಂತ ಈಗಾಗಲೇ ದೇವಾಲಯದ ಆಡಳಿತ ಮಂಡಳಿ ತಿಳಿಸಿದೆ. ಸೂರ್ಯ ಶಿವನನ್ನ ಸ್ಪರ್ಶಿಸಿದ ನಂತರ ಶಿವನಿಗೆ ಅಭಿಷೇಕವನ್ನ ಮಾಡಿ ಅಲಂಕಾರವನ್ನ ಮಾಡಲಾಗುತ್ತೆ. ಸಂಜೆ 6 ಗಂಟೆ ನಂತರ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಗವಿ ಗಂಗಾಧರನಿಗೆ ಸೂರ್ಯದೇವ ಇವತ್ತು ನಮಿಸಲಿದ್ದಾನೆ. ಸೂರ್ಯದೇವನ ಸ್ಪರ್ಶ ಆ ಶಿವಲಿಂಗಕ್ಕೆ ಆದ ನಂತರ ಆತ ತನ್ನ ಪಥವನ್ನ ಬದಲಾಯಿಸ್ತಾನೆ. ಪ್ರತಿ ಬಾರಿಯೂ ಕೂಡ ಸಂಕ್ರಾಂತಿಯಂದು ಈ ಒಂದು ಕೌತುಕ ನಡೆಯುತ್ತೆ. ಗವಿ ಗಂಗಾಧರನಿಗೆ ಸೂರ್ಯದೇವ ನಮಿಸಿ ಅಥವಾ ಸ್ಪರ್ಶಿಸಿ ತನ್ನ ಪಥವನ್ನು ಬದಲಾವಣೆ ಮಾಡ್ತಾನೆ. ಈ ಕೌತುಕವನ್ನು ಕಾಣುವುದಕ್ಕೆ ಹಲವು ಭಕ್ತಾದಿಗಳು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಟೆಂಪಲ್ನ ಒಳಗಡೆ ಹೋಗೋದಕ್ಕೆ ಭಕ್ತಾದಿಗಳಿಗೆ ಅವಕಾಶ ಇರುವುದಿಲ್ಲ. ಈ ಕೌತುಕವನ್ನು ನೋಡೋದಕ್ಕೆ ಅಲ್ಲಿ ಎಲ್ಇಡಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಎಲ್ಇಡಿಯ ಮುಖಾಂತರ ಸೂರ್ಯದೇವ ಶಿವಲಿಂಗವನ್ನು ಸ್ಪರ್ಶಿಸುವಂತಹ ಕೌತುಕವನ್ನು ಎಲ್ಲರೂ ಕೂಡ ಕಣ್ತುಂಬಿಕೊಳ್ಬೋದು. ಈ ಸಂದರ್ಭದಲ್ಲಿ ದೇವಸ್ಥಾನದ ಒಳಗೆ ಹೋಗೋದಕ್ಕೆ ಅವಕಾಶ ಇರುವುದಿಲ್ಲ. ಸೂರ್ಯ ಸ್ಪರ್ಶಿಸಿದ ನಂತರ ಶಿವಲಿಂಗಕ್ಕೆ ವಿಶೇಷವಾದಂಥ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಗವಿ ಗಂಗಾಧರನಿಗೆ ವಿಶೇಷವಾಗಿ ಅಭಿಷೇಕ ಕೂಡ ನಡೆಯುತ್ತೆ. ಪ್ರತಿ ಸಂಕ್ರಾಂತಿಯಂದು ಗವಿ ಗಂಗಾಧರನಿಗೆ ಏನು ಸೂರ್ಯ ಸ್ಪರ್ಶವನ್ನು ಮಾಡ್ತಾನೆ. ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ತನ್ನ ಪಥವನ್ನು ಸೂರ್ಯದೇವ ಬದಲಾವಣೆ ಮಾಡಲಿದ್ದಾನೆ. ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಇವತ್ತು ಸಂಕ್ರಾಂತಿಯ ಹಿನ್ನೆಲೆ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ಕೂಡ ನಡೆಯುತ್ತಾ ಇದೆ. ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಭಕ್ತಾದಿಗಳು ಉಪ ಸಂಖ್ಯೆಯಲ್ಲಿ ಬಂದು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನು ಗುಹಾಂತರ ದೇಗುಲ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಪ್ರತಿ ಬಾರಿ ಸಂಕ್ರಾಂತಿಯಂದು ಎಂಥದೊಂದು ಕೌತುಕ ನಡೆಯುತ್ತೆ. ಸೂರ್ಯ ತನ್ನ ಪಥವನ್ನು ಇವತ್ತು ಬದಲಾವಣೆ ಮಾಡ್ತಾನೆ. ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪಥವನ್ನು ಬದಲಾವಣೆ ಮಾಡ್ತಾನೆ. ಚಳಿ ಕೂಡ ಇನ್ಮೇಲೆ ಕಮ್ಮಿ ಆಗ್ತಾ ಹೋಗುತ್ತೆ. ಈ ಗವಿ ಗಂಗಾಧರೇಶ್ವರ ಸನ್ನಿಧಿಯಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ಕೂಡ ಈಗಾಗಲೇ ಆರಂಭವಾಗಿದೆ. ಸಂಜೆ 5 ಗಂಟೆಯ ನಂತರ ಸಂಭವಿಸುವಂಥ ಈ ಕೌತುಕದ ನಂತರ ವಿಶೇಷವಾಗಿ ಶಿವಲಿಂಗಕ್ಕೆ ಅಲಂಕಾರವನ್ನು ಮಾಡಲಾಗುತ್ತೆ. ಸೂರ್ಯ ಸ್ಪರ್ಶ ಮಾಡುವಂತಹ ಈ ಸನ್ನಿವೇಶವನ್ನು ಕೂಡ ಕಣ್ತುಂಬಿಕೊಳ್ಳುವುದಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿ ಎಲ್ಇಡಿ ವ್ಯವಸ್ಥೆಯನ್ನು ಮಾಡಿದೆ. ಟೈಲರಿಂಗ್ ಕಲಿಯೋದಕ್ಕೆ 1,000 ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ, 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ, ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ.